ತುಮಕೂರಿನ ಅಂತರಸ್ನಹಳ್ಳಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಜೊತೆಗೆ ಕೊಟ್ಕೆರೆ ತಹಶೀಲ್ದಾರ್ ಮಂಜುನಾಥ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಜಿಲ್ಲಾಧ್ಯಕ್ಷ ರಾಜೇಶ್ ಆರೋಪಿಸಿದ್ದಾರೆ. ತುಮಕೂರಿನ ಬಟವಾಡಿಯ ಎಪಿಎಂಸಿ ಯಾರ್ಡ್ನಲ್ಲಿ ತುಮಕೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಂತರಸ್ನಳ್ಳಿಯ ಹೂವು ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅದರಲ್ಲಿ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಈ ಹಿಂದೆ ಇದ್ದ ತುಮಕೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ ಎಂವಿ ಸುಮಾ ಮತ್ತು ಆಡಳಿತ ಅಧಿಕಾರಿಯಾಗಿದ್ದ ಡಾಕ್ಟರ್ ವಿ ರಾಜನ, ಕಾರ್ಯದರ್ಶಿ ವೈಎಂ ಲಕ್ಷ್ಮೀಕಾಂತಯ್ಯ ಮತ್ತು ವಿ ನಂದೀಶ್ ಈ ಎಲ್ಲಾ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷ ರಾಜೇಶ್, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಸೇರಿ 4 ಎಪಿಎಂಸಿ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವ 88 ಅಂಗಡಿ ಮಳಿಗೆಗಳನ್ನು ಎಸ್ಸಿ ಎಸ್ಟಿ ಅವರಿಗೆ ನೀಡಬೇಕಿತ್ತು. ಆದರೆ ಒಬ್ಬೊಬ್ಬರಿಗೆ 5-5 ಮಳಿಗೆಗಳನ್ನು ಮಾಡಿಕೊಟ್ಟು ಉದ್ದೇಶಪೂರ್ವಕವಾಗಿ ಬಹಿರಂಗ ಹರಾಜು ಮಾಡದೆ ಬೆಂಗಳೂರಿನಲ್ಲಿರುವ ಕುಟುಂಬಗಳಿಗೆ ಹಣದ ಆಸೆಗೆ ಲೀಸ್ ಮತ್ತು ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿ ಮುಂದೆ ನಾವೇನು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಉದ್ದೇಶ ಏನಂದರೆ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸ್ಥಳ್ಳಿ ಹೂವು ಹಣ್ಣು ತರಕಾರಿ ಮಾರ್ಕೆಟ್ನಲ್ಲಿ ಯಾರು ಹಿಂದೆಯಿಂದ ಯಾರು ಅಂಗಡಿ ಮಾಡಿಕೊಂಡು ಅಲ್ಲಿ ಯಾರು ಶ್ರಮಿಸಿದರೋ, ಯಾರು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸ್ಕೊಂಡು ಯಾರು ಸೀನಿಯರಿಟಿ ಮೇಲೆ ಇವತ್ತು ಬಂದಿದ್ದಾರೋ ಅವ್ರನ್ನ ಹೊರತುಪಡಿಸಿ ಈ ಭ್ರಷ್ಟ ಅಧಿಕಾರಿಗಳು ಯಾರು ಕೊಟ್ಕೆರೆ ತಹಶೀಲ್ದಾರ್ ಮಂಜುನಾಥ್ ಅವರು ಮತ್ತು ಎಂ ಬಿ ಸುಮಾ ಅವರು ಕಾರ್ಯದರ್ಶಿಯಾಗಿ ಹಿಂದೆ ಕೆಲಸ ಮಾಡ್ತಕ್ಕಂಥ ಎಂ ಬಿ ಸುಮಾ ಅವರು ಮತ್ತು ಇದಕ್ಕೆ ಸಹಾಯ ಮಾಡ್ತಕ್ಕಂಥ ರಾಜಣ್ಣ ಅವರು, ಸೆಕ್ರೆಟರಿ ರಾಜಣ್ಣ, ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ರಾಜಣ್ಣ ಅವರು ಮತ್ತು ಇಲ್ಲಿ ಎ ಪಿ ಎಂ ಸಿಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಕ್ಕಂಥ ಲಕ್ಷ್ಮೀಕಾಂತಯ್ಯ ಮತ್ತು ನಂದೀಶ್ ಅವರು ಇವರೆಲ್ಲರೂ ಸೇರಿ ಸಪೋರ್ಟ್ ಮಾಡಿ ಇವರು ದುಡ್ಡು ಕೊಟ್ಟವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಅಂಗಡಿ ಹರಾಜನ ಮಾಡಿಕೊಟ್ಟು ಅವ್ರ ಹತ್ರ ಇವರು ಹಣ ಪಡೆದು ಅಂಗಡಿ ಹರಾಜ್ ಮಾಡಿಕೊಟ್ಟು ಯಾರು ಸೀನಿಯರಿಟಿ ಯಾರು ಸರ್ಕಾರದ ನಿಯಮಾವಳಿ ಪ್ರಕಾರ ಯಾರ್ಯಾರು ಅವರು ಅವ್ರು ಮರೆತುಪಡಿಸಿ ಇವ್ರಿಗೆ ಮಾಡಿಕೊಟ್ಟು ಭ್ರಷ್ಟಾಚಾರ ಮಾಡಿದ್ರೆ ಇವರು ಹಣಕ್ಕೋಸ್ಕರನೇ ಭ್ರಷ್ಟಾಚಾರ ಮಾಡಿದ್ರು. ಅದಲ್ಲದೆ ನಮ್ಮ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಇರ್ತಕ್ಕಂಥ ಅಂಗಡಿಗಳನ್ನ ಇವರು ಜನರಲ್ ಕೋಮನವರಿಗೆ ಹಣ ಪಡೆದು ಮಾಡಿಕೊಟ್ಟವ್ರೆ. ಅದು ಏನು ನಿಯಮಾವಳಿಗಳನ್ನ ಮೀರಿ ಷರತ್ತುಗಳನ್ನ ಮೀರಿ ಇದರಲ್ಲಿ ಇರ್ತಕ್ಕಂಥ ಇವರೇ ರೈಟಿಂಗಲ್ಲಿ ಕೈನಲ್ಲಿ ರೈಟಿಂಗಲ್ಲಿ ಬರ್ಕಂತಾರೆ ಷರತ್ತುಗಳನ್ನ ಡೇಟ್ಗಳನ್ನ ಇವರೇ ಹಾಕಂತಾರೆ. ಒಂದೇ ದಿನದಲ್ಲಿ ಎಲ್ಲ ಅರ್ಜಿಗಳನ್ನೂ ಪಡೆದು ಎ ಪಿ ಎಂ ಸಿಗೆ ಒಂದೇ ದಿನ ಎಲ್ಲ ಅರ್ಜಿಗಳನ್ನೂ ಪಡೆದು ಪಡೆದಿರ್ತಕ್ಕಂಥ ಅರ್ಜಿಗಳನ್ನ ಮಾತ್ರ ಇವರು ಹಣ ಪಡೆದು ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಹೋಮ್ ಮಿನಿಸ್ಟ್ರಿಗೂ ಸಹ ಹೇಳಿದ್ವಿ, ಇದ್ರ ಮೇಲೆ ಎಂಕ್ವೈರಿ ಮಾಡಬೇಕು ಅಂತೇಳಿ ಅವರು ಡಿ ಸಿ ಅವ್ರು ಬರೆದರು. ಡಿ ಸಿ ಅವರು ಇದುವರೆಗೂ ಏನು ತಗೊಂಡಿಲ್ಲ. ಹಂಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಏನು ಇವತ್ತು ಎಸ್ ಸಿ ಎಸ್ ಟಿಗಳ ಅಂಗಡಿಗಳನ್ನ ಜನರಲ್ಲಿ ಮಾಡಿಕೊಟ್ಟವರು ಆ ಅಧಿಕಾರಿಗಳು 5 ಜನ ಅಧಿಕಾರಿಗಳಿಗೂ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸ್ಬೇಕು, ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನಾವು ತಗೊಂಡಿದ್ದೀವಿ. ಆ ಸಂಬಂಧಪಟ್ಟಂಥ ದಾಖಲಾತಿ ತಗೊಳ್ಬೇಕಾದ್ರೆ ಈ ಲಕ್ಷ್ಮೀಕಾಂತಯ್ಯ ಅಂತ ಯಾರು ಮಾಹಿತಿ ಅಧಿಕಾರಿ ಇದ್ದಾರೋ ಅವರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದ್ರಿಂದ ನಾವು ಕೇಳಿರ್ತಕ್ಕಂಥ ಮಾಹಿತಿನ ಖಾಸಗಿ ವ್ಯಕ್ತಿಗಳಿಂದ ದೂರ ಪಡೆದು ಮಾಹಿತಿ ಕೊಡಬಾರ್ದು. ಸರ್ಕಾರದ ದಾಖಲಾತಿಗಳನ್ನ ಇವರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಾತನಾಡಿ ಇನ್ನು 10 ದಿನಗಳ ಒಳಗಾಗಿ ತನಿಖೆ ಮಾಡಿ ಕೊರಟಗೆರೆ ತಹಶೀಲ್ದಾರ್ ಮತ್ತು ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಇಲ್ಲ ಎಂದಾದಲ್ಲಿ ಎಸ್ಸಿ ರಿಸರ್ವೇಷನ್ ಅಂಗಡಿಗಳನ್ನು ಸಾಮಾನ್ಯ ಜಾತಿಯವರಿಗೆ ಕೊಡಿಸಿರುವ ಅಂಗಡಿಗಳನ್ನು ಈ ಕೂಡಲೇ ಖಾಲಿ ಮಾಡಿಸಿ ನ್ಯಾಯ ಒದಗಿಸಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಈ ಮೂಲಕ ಮನವಿ ಮಾಡಿದ್ರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಏನಿವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಅದರ ವಿರುದ್ಧ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಏನು ವತಿಯಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ 85 ಅಂಗಡಿಗಳಲ್ಲಿ ನಮಗೆ ದಲಿತರಿಗೆ ಸಿಗಬೇಕಾದಂಥ ಮೀಸಲಾತಿನ ಇವತ್ತು ಕಿತ್ಕೊಂಡು ತಿದ್ದುಬಿಟ್ಟಿದ್ದಾರೆ. ಹೇಗೆ ಅಂತಂದರೆ ಒಬ್ಬೊಬ್ರಿಗೆ ಒಂದು ಫ್ಯಾಮಿಲಿಲಿ 5-5 ಜನಕ್ಕೆ ಅರ್ಜಿ ಹಾಕ್ಸೋರೆ ಅವ್ರಿಗೇನೆ 5-5 ಜನಕ್ಕೆ ಅರ್ಜಿ ಹಾಕ್ಸ್ಬಿಟ್ಟು 5-5 ಜನದಲ್ಲೂ ಅವರವರೇ ಅಂಗಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಲೈಸೆನ್ಸ್ ಹೋಲ್ಡರ್ಗಳು ಇದ್ದಾರೆ, ನಮ್ಮ ದಲಿತ 3,000 ಜನ ಲೈಸೆನ್ಸ್ ಹೋಲ್ಡರ್ಗಳು ಇದ್ದಾರೆ. 3,000 ಜನದಲ್ಲಿ ನಮ್ಮ ದಲಿತರುಗಳಿಗೆ ಒಬ್ಬರಿಗೂ ಒಂದು ಅಂಗಡಿ ಸಿಕ್ಕಿಲ್ಲ. ಬೆಂಗಳೂರು ಎಲ್ಲ ಇಡೀ ಇಲ್ಲದೆ ಯಾರು ತುಮಕೂರಲ್ಲಿ 3,000 ಜನ ಓಡ್ರಿದ್ರು ಕೂಡ
ಖಾಸಗಿ ವ್ಯಕ್ತಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಇರೋವಂಥವ್ರಿಗೆ ಇಲ್ಲಿ ಅಂಗಡಿಗಳು ಸಿಕ್ಕಿದೆ, ತುಮಕೂರಿನಲ್ಲಿ ಇರುವಂಥ ಲೈಸೆನ್ಸ್ ಹೋಲ್ಡರ್ಗಳಿಗೆ ಅಂಗಡಿ ಸಿಕ್ಕಿಲ್ಲ. ಇದ್ರ ವಿರುದ್ಧ ಎಷ್ಟೇ ಸರಿ ನಾವು ಲೈಸೆನ್ಸ್ ಹೋಲ್ಡರ್ಗಳು ಇಲ್ಲಿ ಬೇಜಾನ್ಸಿನ ಅರ್ಜಿ ಹಾಕಿರ್ತಾರೆ, ಆದರೆ ಅವ್ರಿಗೆ ಅಂಗಡಿಗಳು ಸಿಗಲ್ಲ. ಅದೇ ಖಾಸಗಿ ವ್ಯಕ್ತಿಗಳು ದುಡ್ಡು ಕೊಟ್ಟು ಒಳಗಿಂದೊಳಗಡೆ ಎಮ್ ಡಿ ಸುಮಾ ಆಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಇವ್ರು ಯಾರೇ ಆಗಿರ್ಬೋದು, ಇವ್ರು ಯಾರೋ ಸರ್ಕಾರದ ನಿಯಮದಡಿ ಏನು ಕೆಲಸ ಮಾಡಿಲ್ಲ. ಇವರು ಖಾಸಗಿ ನಿಯಮದಡಿ ಏನು ಅವ್ರಿಗೇನು ಹಣ ಇನ್ನೊಂದು ಮತ್ತೊಂದು ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾರೆ. ಗಿರೀಶ್ ಅಂತ ಸರ್. ಅಕ್ರಮವಾಗಿ ನಡೆದಿರುವ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ತನಿಖೆ ಹಾಗೂ ಕಾನೂನು ಕ್ರಮ ಜರುಗಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗುವುದು. ಮಾದಿಗ ಸಮಾಜದ ಎಲ್ಲ ಕಾರ್ಯಕರ್ತರು ಎಚ್ಚರಿಸಿದ್ರು. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು.